ಹಿಜಾಬ್ ಹಾಕದೆ ಬರಲು ಸಿದ್ಧರಿಲ್ಲದಿದ್ದರೆ ಅಂತಹ ವಿದ್ಯಾರ್ಥಿನಿಯರು ಕಾಲೇಜಿನ ಕಾಂಪೌಂಡ್ ಒಳಗೆ ಬರುವುದು ಬೇಡ ಎಂದು ಉಡುಪಿ ಶಾಸಕ ಕೆ ರಘುಪತಿ ಭಟ್ ಖಡಕ್ ಆಗಿ ಹೇಳಿದ್ದಾರೆ. ಕಾಲೇಜಿಗೆ ಹಿಜಾಬ್ ಹಾಕಿಕೊಂಡು ಬರುವ ವಿಚಾರವಾಗಿ ನಡೆಯುತ್ತಿರುವ ಭಾರೀ ಚರ್ಚೆ ಕೋರ್ಟ್ ಮೆಟ್ಟಿಲೇರಿದೆ. ಈ ಮಧ್ಯೆ ಉಡುಪಿಯಲ್ಲಿ ನಡೆದ ಹಿಜಾಬ್ ಘಟನೆಗೆ ಸಂಬಂಧಿಸಿದಂತೆ ಕಾಲೇಜು ಅಭಿವೃದ್ಧಿ ಸಮಿತಿ, ಉಪನ್ಯಾಸಕರು ಮತ್ತು ಪೋಷಕರನ್ನು ಒಳಗೊಂಡ ಶಿಕ್ಷಣ ಸೇವಾ ಸಮಿತಿ ಸಭೆಯಲ್ಲಿ ಈ ವಿಚಾರದ ಬಗ್ಗೆ ಚರ್ಚೆ ನಡೆಸಲಾಗಿದೆ. ಬಳಿಕ ಮಾಧ್ಯಮದೊಂದಿಗೆ ಮಾತನಾಡಿದ ಉಡುಪಿ ಶಾಸಕ ಕೆ ರಘುಪತಿ ಭಟ್ ಅವರು, ಕಾಲೇಜಿಗೆ ಬರುವುದಾದರೆ ಇಂದಿನಿಂದಲೇ ಬರಬಹುದು, ನಾಳೆಯಿಂದ ಬರುವುದಾದರೆ ತರಗತಿಯಲ್ಲಿ ಹಿಜಾಬ್ ಹಾಕದೆ ಬರುತ್ತೇವೆ ಎಂದು ನಿರ್ಧರಿಸಿದರೆ ಮಾತ್ರ ಕಾಲೇಜಿಗೆ ಬರಬೇಕು, ಇಲ್ಲದಿದ್ದರೆ ಕಾಲೇಜು ಆವರಣಕ್ಕೆ ಬಂದು ಪ್ರತಿಭಟನೆ ಮಾಡಲು ಅವಕಾಶ ನೀಡುವುದಿಲ್ಲ ಎಂದು ರಘುಪತಿ ಭಟ್ ಹೇಳಿದ್ದಾರೆ. ಯಾವುದು ನಿರ್ಧಾರ ಆಗ್ತದ ಅಷ್ಟರವರೆಗೆ ನೀವು ಕಾಯಬೇಕು. ಅಷ್ಟರವರೆಗೆ ಹಿಂದೆ ಬಂದಿದ್ದಾಗೆ ಕಂಪೌಂಡ್ ವಾಲ್ ಒಳಗೆ ಹಿಜಾಬ್ ಹಾಕೊಂಡು ಬಂದು ಕ್ಲಾಸ್ ರೂಮಲ್ಲಿ ಹಿಜಾಬ್ ತೆಗೆದು ನೀವು ಭಾಗವಹಿಸಬೇಕು ಅಂತೇಳುವಂಥ ವಿನಂತಿಯನ್ನು ನಾವು ಮಾಡಿದ್ದೇವೆ. ಅವರು ಒಂದು 50% ಒಪ್ಪಿದಾಗ ಕಾಣ್ತದೆ, ಗೊತ್ತಿಲ್ಲ. ಅವರು ಕೊನೆಗೆ ನಮಗೆ ಏನು ಹೇಳಿದ್ದು ಅಂದರೆ, ಅವರ ಪೋಷಕರು, ಇದು ನಾವು ಹೆಂಗಸರು ಮಾತ್ರ ಬಂದಿದ್ದೇವೆ, ಮಕ್ಕಳು ಮಾತ್ರ, ಮಹಿಳೆಯರು ಮಾತ್ರ, ನಮ್ಮ ಗಂಡಸರ ಹತ್ರ ಮಾತಾಡಿ ನಾವು ನಾಳೆ ಒಳಗೆ ನಿಮಗೆ ನಿರ್ಧಾರವನ್ನು ತಿಳಿಸ್ತೇವೆ ಅಂತ ಹೇಳಿದ್ದೇವೆ. ಹಾಗಾಗಿ ಇವತ್ತಿನವರೆಗೆ ನೀವು ಇವತ್ತೇ ಕ್ಲಾಸಿಗೆ ಬರೋದಾದ್ರೆ ಇವತ್ತಿಂದೇ ಬರ್ಬೋದು. ನಾಳೆಯಿಂದ ನೀವು ಕ್ಲಾಸಿಗೆ ಬರಬೇಕಾದ್ರೆ ನಿಮ್ಮ ನಿರ್ಧಾರ ಏನಿದ್ದರೆ ಮಾತ್ರ ಬರಬೇಕು. ನೀವು ಕ್ಲಾಸ್ ರೂಮಲ್ಲಿ ಹಿಜಾಬ್ ತೆಕ್ಕೊಂಡು ಬರ್ತೇವೆ ಅಂತ ನಿಮ್ಮ ಮನೆಯಲ್ಲಿ ನೀವೆಲ್ಲ ನಿರ್ಧಾರ ಮಾಡಿದರೆ ಮಾತ್ರ ಕಾಲೇಜಿಗೆ ಬನ್ನಿ. ಇಲ್ಲದಿದ್ರೆ ಕಾಲೇಜ್ ಆವರಣಕ್ಕೆ ಬಂದು ನೀವು ನಿಮ್ಮ ಇದನ್ನು ಮಾಡಲಿಕ್ಕಿಲ್ಲ, ಯಾಕಂದರೆ ನಮ್ಮ ನಿರ್ಧಾರ ಆಗಿದೆ. ಇಲ್ಲಿ ಬಂದು ನೀವು ಕಾಲೇಜಿನ ಒಂದು ಶೈಕ್ಷಣಿಕ ವಾತಾವರಣನ ಹಾಳು ಮಾಡಬಾರ್ದು ಅಂತ ನಾವು ಹೇಳಿದ್ದೇವೆ. ಇನ್ನು ನಾವು ಯಾವ ಕಾರಣಕ್ಕೂ ಕ್ಲಾಸಿಗೆ ಬರಬೇಕಾದ್ರೆ ಅವರು ಹಿಜಾಬನ್ನು ತೆಗೆದುಟ್ಟು ಕ್ಲಾಸಲ್ಲಿ ಬರಬೇಕು ಅಂತ ಹೇಳುವಂಥ ನಿಶ್ಚಯ ಆಗಿದೆ. ಅವರಿಗೂ ಹೇಳಿದ್ದೇವೆ, ನೋಡಿ ನೀವು ಇನ್ನು ಸುಮ್ಮನೆ ಇಷ್ಟು 1000 ಮಕ್ಕಳ ಭವಿಷ್ಯವನ್ನು ಹಾಳು ಮಾಡಿಬಿಡಿ. ನಿಮಗೆ ಹಿಜಾಬ್ ಹಾಕ್ಕೊಂಡು ಬರಬೇಕಿದ್ದರೆ ಹಾಕದೇ ಬರಲಿಕ್ಕೆ ಇದ್ದರೆ ಮಾತ್ರ ನೀವು ಬರೀರಿ, ಇಲ್ಲದಿದ್ದರೆ ನೀವು ಬರಬೇಡಿ ಅಂತ ಹೇಳುವಂತ ಹೇಳಿದ್ದೇವೆ. ಅದಕ್ಕೆ ನಾಳೆ ಒಳಗೆ ತಿಳಿಸ್ತೇವೆ ಅಂತ ಹೇಳಿದೆ. ಹಾಗಾಗಿ ಇನ್ನು ಮುಂದೆ ಯಾವುದೇ ಇಲ್ಲಿ ಗೊಂದಲಗಳಿಗೆ ಅಥವಾ ಇಶ್ಯೂಗಳಿಗೆ ಅವಕಾಶ ಇಲ್ಲ. ಯಾರು ಶಿಸ್ತನ್ನು ಪಾಲಿಸ್ತಾರೋ ಅವ್ರು ಬರ್ತಾರೆ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.